ರಾಜ್ಯದ ಜನತೆಗೆ ಏನು ರಾಜ್ಯ ಸರ್ಕಾರ ಒಂದು ವಿಶೇಷ ಆಫರನ್ನು ಕೊಟ್ಟಿರುವಂಥದ್ದು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆಯನ್ನು ಮಾಡಿರುವಂಥ ಕೇಸ್ಗಳಿಗೆ ಸಂಬಂಧಪಟ್ಟಾಗಿ ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಸಾವಿರ ರೂಪಾಯಿ ಏನಾದರೂ ಫೈನ್ ಇತ್ತು ಅಂದರೆ ಐನೂರು ರೂಪಾಯಿಗಳ ದಂಡವನ್ನು ಕಟ್ಟುವಂಥ ಒಂದು ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದಕ್ಕೆ ನನ್ನ ಜೊತೆಯಲ್ಲಿ ವಿಶೇಷ ಆಯುಕ್ತರಾದಂತಹ ಎಮ್ ಎ ಸಲೀಂ ಅವರು ನನ್ನ ಜೊತೆಯಲ್ಲಿದ್ದಾರೆ ಸರ್ ಈಗ ಫೈನ್ಗಳನ್ನು ಅಮೌಂಟನ್ನು ಫಿಫ್ಟಿ ಪರ್ಸೆಂಟ್ಗೆ ರಿಡ್ಯೂಸನ್ನು ಮಾಡಿರುವಂಥದ್ದು ಈ ಆಫರ್ ಎಷ್ಟು ದಿನಗಳವರೆಗೂ ಇರುತ್ತೆ ಯಾವ ಮುಖಾಂತರವಾಗಿ ಹಣವನ್ನು ಪೇ ಮಾಡ್ಬೋದು ಜನರು ಯಾವ ರೀತಿಯಲ್ಲಿ ಇದನ್ನು ಸದುಪಯೋಗ ಪಡಿಸ್ಬೋದು ಈಗ ಸರ್ಕಾರದ ಆದೇಶ ಪ್ರಕಾರ ಹನ್ನೊಂದನೇ ತಾರೀಕು ಫೆಬ್ರವರಿ ಹನ್ನೊಂದನೇ ತಾರೀಕವ ವರೆಗೂ ಇದು ರಿಬೇಟ್ ಏನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡ್ಕೊಬಹುದು ಈಗ ಆಲ್ರೆಡಿ ನಾವು ನಮ್ಮ ಸಿಸ್ಟಮ್ಸಲ್ಲಿ ಎಲ್ಲ ರಿಡ್ಯೂಸ್ ಮಾಡಿದ್ದೀವಿ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಂಡಿದ್ದೀವಿ ಈಗ ಸಾರ್ವಜನಿಕರು ಅದು ತಮ್ಮ ವಾಹನದ ಮೇಲೆ ನೋಟಿಸಸ್ ಅಥವಾ ಪೆಂಡಿಂಗ್ ಚಲನಗಳಿದ್ದರೆ ಅದನ್ನು ವಿಲೇವಾರಿ ಮಾಡ್ಕೊಬೋದು ಈಗ ಸಾಕಷ್ಟು ಒಂದು ಡಿಜಿಟಲ್ ಕ್ಯಾಮ್ರಾಗಳನ್ನು ಅಳವಡಿಸಿದ ನಂತರದಲ್ಲಿ ಸಾಕಷ್ಟು ಕೇಸ್ಗಳು ಸಹ ಹೆಚ್ಚಾಗಿರುವಂಥದ್ದು ಜೊತೆಗೆ ಹಂಡ್ರೆಡ್ ಪರ್ಸೆಂಟು ಈಗಾಗಲೇ ಫೈನ್ಗಳನ್ನು ಅಮೌಂಟನ್ನು ಸಹ ಜನರು ಪಾವತಿಯನ್ನು ಮಾಡಿರುವಂಥದ್ದು ಇದರ ನಡುವೆ ಈಗ ಆಫರ್ನ ಕೊಟ್ಟಿರುವಂಥದ್ದು ಜನರಿಗೆ ಒಂದು ರಾಂಗ್ ಮೆಸೇಜ್ ಅಥವಾ ಈ ಸಂದರ್ಭದಲ್ಲಿ ಕ್ಲಿಯರ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ಎಚ್ಚರಿಕೆ ನಾನು ಹೌದು ಈಗ ನಾವು ಹೊಸ ವಿಧಾನಗಳು ತರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಹೊಸ ವಿಧಾನಗಳು ಅಂದರೆ ಯಾವುದು ನೋಟಿಸ್ ಹೋಗುತ್ತೆ ಅದನ್ನು ವಿಲೇವಾರಿ ಆಗಲಿಕ್ಕೆ ಹೊಸ ವಿಧಾನಗಳು ತರ್ತಾ ಇದ್ದೀವಿ ಸೊ ದಟ್ ಯಾವುದು ಪೆಂಡಿಂಗ್ ಇರಬಾರ್ದು ಅಂತ ಸೊ ಅದು ಈಗ ಬರ್ತಾ ಇರೋದ್ರಿಂದ ಈಗ ಹಳೇದೇನು ಕೇಸಸ್ ಇದೆ ಅದನ್ನು ವಿಲೇವಾರಿಯಾಗಿ ಕ್ಲೀನ್ ಸ್ಲೇಟ್ ಮಾಡ್ಕೊಂಬಿಟ್ರೆ ಅನುಕೂಲ ಆಗುತ್ತೆ ಅಂತ ಇದು ಆ ದೃಷ್ಟಿನಲ್ಲಿ ಈಗ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಇದೊಂದು ಒಳ್ಳೆಯ ಒಂದು ಕ್ಲೀನ್ ಸ್ಲೇಟ್ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಈಗಾಗಲೇ ಇದಕ್ಕೆ ಚಾಲನೆ ಸಹ ಸಿಕ್ಕಿರುವಂಥದ್ದು ಈ ಚಾಲನೆಗೆ ಜನರು ಯಾವ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಇದ್ರ ಬಗ್ಗೆ ಫೈನ್ ಕಟ್ಟಿ ಅನ್ನೋದ್ರ ಬಗ್ಗೆ ಒಂದು ಅಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಇದ್ರ ಬಗ್ಗೆ ಈಗ ಆಲ್ರೆಡಿ ಈಗ ಪೇ ಟಿ ಎಮ್ ಮೂಲಕ ನಮಗೆ ಬೆಳಿಗ್ಗಿಂದ ಐದೂವರೆ ಲಕ್ಷ ರೂಪಾಯಿ ಫೈನ್ ಅಮೌಂಟ್ ಕಟ್ಟಿದ್ದಾರೆ ಜನ ಸೊ ಮುಂದಿನ ದಿನಗಳಲ್ಲಿ ಅಂದರೆ ಲೆವೆನ್ತ್ ಫೆಬ್ರವರಿವರೆಗೆ ನಾವು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಮುಗಿಸ್ಬೋದು ಅಂತ ನಮಗೆ ನಮ್ಮ ನಿರೀಕ್ಷೆ ಇದೆ ಈಗ ನಿಮ್ಮ ಪ್ರಕಾರ ಸರ್ ಬೆಂಗಳೂರು ಸೇರಿದಂತೆ ಎಷ್ಟು ಟ್ರಾಫಿಕ್ ಫೈನು ಇರಬಹುದು ಅನ್ನುವಂಥದ್ದು ಸರ್ ಮಾತ್ರ ಅವ್ನು ಆಲ್ಮೋಸ್ಟ್ ಎರಡು ಕೋಟಿಯಷ್ಟು ಕೇಸಸ್ ಪೆಂಡಿಂಗ್ ಇದೆ ಅದು ಫೈನ್ ಅಮೌಂಟ್ ಬೇರೆ ಬೇರೆ ಇದೆ ಹಿಂದೆ ನೂರು ರೂಪಾಯಿ ಮಾತ್ರ ಫೈನ್ ಇತ್ತು ಈಗ ಜಾಸ್ತಿ ಆಗಿರೋದು ಸೊ ಅದರಿಂದ ಸುಮಾರು ಒಂದು ನಾನ್ನೂರ ಐನೂರು ಕೋಟಿ ಫೈನ್ ನಮ್ಮ ಇದರಿಂದ ನಾವು ಎಸ್ಟಿಮೇಟ್ ಮಾಡಿದ್ದೀವಿ ಸಂಚಾರ ನಿಯಮಗಳಲ್ಲೂ ಸಾಕಷ್ಟು ಒಂದು ಬದಲಾವಣೆಯನ್ನು ತರ್ತಾ ಇದ್ರಿ ಜೊತೆಗೆ ಈಗ ಫೈನ್ ಅಮೌಂಟ್ ರೆಡ್ಯೂಸ್ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಜನತೆಗೆ ಫೈನಲ್ ಆಗಿ ಏನು ಮೆಸೇಜನ್ನು ಕೊಡ್ತಾರೆ ಸಿ ಫೈನ್ ಹಾಕೋದು ಅಥವಾ ಕೇಸ್ ಹಾಕೋದು ಅದು ನಮ್ಮ ಉದ್ದೇಶ ಇಲ್ಲ ಉದ್ದೇಶ ಇರೋದು ಜನ ಸುರಕ್ಷಿತವಾಗಿ ಸೇಫಾಗಿ ರೋಡಲ್ಲಿ ಹೋಗಬೇಕು ಮತ್ತು ಶ್ ರೋಡಲ್ಲಿ ಡಿಸಿಪ್ಲಿನ್ ಇರಬೇಕು ಅದು ಬಹಳ ಮುಖ್ಯ ಸೊ ಅದಕ್ಕಾಗಿ ಜನ ಎಲ್ಲ ನಿಯಮಗಳು ಪಾಲನೆ ಮಾಡಬೇಕು ಯಾವ ಕಾರಣಕ್ಕೂ ಯಾವ ನಿಯಮನೂ ಉಲ್ಲಂಘನೆ ಆಗಬಾರ್ದು ಯಾಕಂದರೆ ನಿಯಮ ಇರೋದೇ ಒಂದು ಸುರಕ್ಷಿತವಾಗಿ ಎಲ್ಲರೂ ರೋಡಲ್ಲಿ ಸಂಚರಿಸಲಿ ಅಂತ ಅದನ್ನು ಎಲ್ಲರೂ ಸ್ ಪ್ರತಿಪಾಲನೆ ಮಾಡಿದ್ರೆ ರೂಲ್ಸ್ನ ಪ್ರತಿಪಾಲನೆ ಮಾಡಿದ್ರೆ ಒಂದು ಸುರಕ್ಷಿತವಾಗಿ ಎಲ್ಲರೂ ಹೋಗ್ತಾರೆ ಮತ್ತು ಆ್ಯಕ್ಸಿಡೆಂಟ್ಸು ಕಡಿಮೆ ಆಗುತ್ತೆ ಮತ್ತು ಟ್ರಾಫಿಕ್ ಕಂಜೆಷನ್ ಸಹ ಕಡಿಮೆ ಆಗುತ್ತೆ ಮತ್ತು ಡ್ರೈವಿಂಗ್ ಏನಿದೆ ಅದು ಒಂಥರ ಪ್ಲೆಜರೇಬಲ್ ಒಂಥರ ಎಂಜಾಯ್ ಮಾಡುವಂತಹ ಕ್ರಿಯೆ ಆಗುತ್ತೆ ಸೊ ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದಿಷ್ಟು ಸಂಚಾರ ವಿಭಾಗದ ವಿಶೇಷ ಆಯುಕ್ತರಾದಂತಹ ಡಾಕ್ಟರ್ ಎಮ್ ಎ ಸಲೀಂ ಅವರು ಹೇಳುವಂತಹ ಮಾತು ಅಂದರೆ ನಮ್ಮ ಉದ್ದೇಶ ಫೈನ್ ಅನ್ನೋಂಥದ್ದನ್ನು ಕಲೆಕ್ಟ್ ಮಾಡುವಂಥದ್ದಲ್ಲ ಜನರಿಗೆ ಒಂದು ಸೇಫ್ಟಿ ಡ್ರೈವನ್ನು ಮಾಡ್ಕೊಂಡು ಹೋಗುವಂಥದ್ದು ಮತ್ತು ಜನರ ಸುರಕ್ಷತೆಯೇ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ಅನ್ನುವಂಥದ್ದು ಜೊತೆಗೆ ಏನು ಫೈನ್ ಅಮೌಂಟನ್ನು ಆದಷ್ಟು ಬೇಗ ಕಟ್ಟೋದ್ರ ಮುಖಾಂತರವಾಗಿ ಫೈನ್ ಅಮೌಂಟ್ ಏನಿದೆ ಅದರ ಫಿಫ್ಟಿ ಪರ್ಸೆಂಟ್ ಆಫರನ್ನು ಸದುಪಯೋಗ ಪಡಿಸ್ಕೋಬೇಕು ಅನ್ನೋಂಥದ್ದು ಮಾತುಗಳನ್ನು ಸಹ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಪುಟ್ಟರಾಜು ಪವರ್ ಟಿ ವಿ ಬೆಂಗಳೂರು